ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿಯವರ ಧರ್ಮದ ವಿಚಾರ ಯಾವಾಗಲೂ ಕೂಡ ಬಹಳ ಚರ್ಚೆಯಲ್ಲಿರುತ್ತೆ. ಈಗ ತಿರುಪತಿ ಲಡ್ಡು ವಿವಾದ ತಾರಕಕ್ಕೇರಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬನ್ನು ಬೆರೆಸಲಾಗಿತ್ತು, ಹಂದಿ ಕೊಬ್ಬನ್ನು ಬಳಸಲಾಗಿತ್ತು, ಮೀನೆಣ್ಣೆಯನ್ನು ಹಾಕಲಾಗಿತ್ತು. ಅದು ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಅವಾಂತರ ಅಂಥೇಳಿ TDP ಸರ್ಕಾರ ಈಗ ಆ ವಿಚಾರವನ್ನು ದೊಡ್ಡದಾಗಿ ಪ್ರಸ್ತಾಪ ಮಾಡ್ತಾ ಇದೆ. ಜನಸೇನಾದ ಮುಖ್ಯಸ್ಥ ಹಾಗೂ ಆಂಧ್ರದ DCM ಆಗಿರುವಂಥ ಪವನ್ ಕಲ್ಯಾಣ್ ಕೂಡ ಈ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆಂಧ್ರದ BJP ಘಟಕ ಕೂಡ ತಿರುಗಿ ಬಿದ್ದಿದೆ. ಜಗನ್ಮೋಹನ್ ರೆಡ್ಡಿ ಸದ್ಯ ಒಂದು ಆರೋಪಿಯ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ತಿರುಪತಿ ಲಡ್ಡು ವಿವಾದದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರೇ ಪ್ರಥಮ ಆರೋಪಿ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಈ ವಿವಾದ ಇನ್ನಷ್ಟು ತೀವ್ರಗೊಳ್ಳೋದಕ್ಕೆ, ಜಗನ್ಮೋಹನ್ ರೆಡ್ಡಿಯ ಮೇಲೆ ಮತ್ತಷ್ಟು ಸಿಟ್ಟುಗೊಳ್ಳೋದಕ್ಕೆ ಕಾರಣ ಏನು ಕೇಳಿದ್ರೆ ಅವರ ಧರ್ಮದ ವಿಚಾರ. ಜಗನ್ಮೋಹನ್ ರೆಡ್ಡಿ ಹೆಸರಿನಲ್ಲಷ್ಟೇ ಅವರು ಹಿಂದೂ ಧರ್ಮದಲ್ಲಿದ್ದಾರೆ, ಅಂದರೆ ಅವರ ಹೆಸರು ಹಿಂದೂ ಧರ್ಮದ್ದಾಗಿದೆ, ಆದರೆ ಅವರು ಆಚರಿಸುವಂತಹದ್ದು ಕ್ರಿಶ್ಚಿಯನ್ ಧರ್ಮ. ಅವರ ತಂದೆ ತಾತನ ಕಾಲದಿಂದಲೂ ಕೂಡ ಅವರು ಕ್ರಿಶ್ಚಿಯನ್ನರಾಗಿ ಬದುಕಿದ್ದಾರೆ ಹೀಗಂತ ಅನೇಕರು ಆರೋಪ ಮಾಡ್ತಾ ಇದ್ರು. ಹೀಗಾಗಿ 2019 ಅವರು ಅಧಿಕಾರಕ್ಕೆ ಬಂದ ಮೇಲೆ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಹಿಂದೂ ಧರ್ಮದ ಆಚರಣೆಗಳನ್ನು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ, ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಅವರು ಘಾಸಿಗೊಳಿಸಿದ್ದಾರೆ. ಹೀಗೆ ಅವರ ಮೇಲೆ ಅನೇಕ ಆರೋಪಗಳನ್ನು ಹೊರಿಸಲಾಗ್ತಾ ಇತ್ತು. ಈ ನಡುವೆ ಜಗನ್ಮೋಹನ್ ರೆಡ್ಡಿ ತನ್ನ ಧರ್ಮದ ವಿಚಾರವಾಗಿ ಎಲ್ಲೂ ಕೂಡ ಮಾತನಾಡ್ತಾ ಇರಲಿಲ್ಲ. ನಾನು ಕ್ರಿಶ್ಚಿಯನ್ ಅಂತಾಗಲಿ, ನಾನು ಹಿಂದೂ ಅಂತಾಗಲಿ ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಹಿಂದೂ ಗುರುಗಳನ್ನು ಭೇಟಿಯಾಗ್ತಾ ಇದ್ರು, ಹಿಂದೂ ಧಾರ್ಮಿಕ ಮುಖಂಡರ ಜೊತೆಗೆ ಉತ್ತಮ ಒಡನಾಟ ಇತ್ತು. ಅವರು ಬಾಹ್ಯವಾಗಿ ಏನು ತೋರಿಸ್ಕೊಳ್ತಾ ಇದ್ರು, ನಾನೀಗ ಸದ್ಯಕ್ಕೆ ಹಿಂದೂ ಧರ್ಮದಲ್ಲೇ ಇದ್ದೀನಿ, ವಿವಾದಗಳು ಏನಾದರೂ ಆಗಿರಲಿ ಎನ್ನುವ ರೀತಿಯಲ್ಲಿ ಅವರ ವರ್ತನೆ ಇತ್ತು. ಆದರೆ ಮಿತ್ರರೇ, ಈ ತಿರುಪತಿ ಲಡ್ಡು ವಿವಾದ ಇದೆಯಲ್ಲ, ಇದರಲ್ಲಿ ಜಗನ್ಮೋಹನ್ ರೆಡ್ಡಿಯವರ ಅಸಲಿ ಧರ್ಮ ಬೆಳಕಿಗೆ ಬರುವಂತಾಗಿದೆ. ಅದರಲ್ಲೂ ಕೂಡ ಆಂಧ್ರದ BJP ನಾಯಕಿಯಾಗಿರುವಂತಹ ಪುರಂದೇಶ್ವರಿ ಅವರು ಜಗನ್ಮೋಹನ್ ರೆಡ್ಡಿಗೆ ಒಂದು ಚೆಕ್ ಮೀಟ್ ಕೊಟ್ಟಿದ್ರು. ಈ ಕಾರಣದಿಂದಾಗಿ ಜಗನ್ಮೋಹನ್ ರೆಡ್ಡಿ ತನ್ನ ಧರ್ಮವನ್ನು ರಿವೀಲ್ ಮಾಡಲೇಬೇಕಾದಂತಹ ಸನ್ನಿವೇಶ ಬಂದ್ಬಿಡ್ತು. ಹೀಗಾಗಿ ಜಗನ್ಮೋಹನ್ ರೆಡ್ಡಿ ನಾನು ಹಿಂದೂ ಅಲ್ಲ, ನಾನೊಬ್ಬ ಕ್ರಿಶ್ಚಿಯನ್ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಮಿತ್ರರೇ, ಇದಾಗ್ತಿದ್ದ ಹಾಗೆ ಆಂಧ್ರದಲ್ಲಿ ರಾಜಕಾರಣ ಮತ್ತಷ್ಟು ರಂಗೇರಿದೆ. ಹಾಗಾದರೆ ಏನಿದು ಧರ್ಮದ ವಿಚಾರ? ಜಗನ್ಮೋಹನ್ ರೆಡ್ಡಿ ಯಾಕೋಸ್ಕರವಾಗಿ ಕನ್ವರ್ಟ್ ಆಗಿದ್ದಾರೆ? ಅವರ ಕುಟುಂಬ ಯಾವಾಗ ಕನ್ವರ್ಟ್ ಆಯಿತು? ಇದಕ್ಕೆ ಕಾರಣ ಏನು? ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಹಿಂದೂ ರೀತಿಯಲ್ಲಿ ನಡೆದುಕೊಂಡಿದ್ದಾದರೂ ಯಾಕೆ? ಅವರು ಗರ್ವ ವಾಪಸಿಯಾಗಿದ್ದಾರೆ ಎನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡಿತ್ತಲ್ಲ, ಅದು ಯಾಕೆ? ಅದರ ಹಿನ್ನೆಲೆ ಏನು? ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳಿದ್ದಾವೆ, ಎಲ್ಲೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಹಿಂದೆ ಆಂಧ್ರದಲ್ಲಿ 2-2 ಮುಖ್ಯಮಂತ್ರಿ ಆಗಿದ್ದು YS ರಾಜಶೇಖರ್ ರೆಡ್ಡಿ, ಕಾಂಗ್ರೆಸ್ನ ಅತಿದೊಡ್ಡ ನಾಯಕ. ಆಗಿನ್ನೂ ಅಖಂಡ ಆಂಧ್ರಪ್ರದೇಶ ಇತ್ತು. ಆ ಸಂದರ್ಭದಲ್ಲಿ ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿ ಬೆಳೆಸಿದ್ರು. ಒಂದು ಕಡೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ TDP ಸೋಲಿಸಿ ಆಂಧ್ರದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ರು. 2004 2009 ಎರಡು ಬಾರಿಯೂ ಕೂಡ ಕಾಂಗ್ರೆಸ್ಗೆ ಭರ್ಜರಿ ಜಯ ಸಿಕ್ಕಿತ್ತು. 2009 ಮತ್ತು 2004 ಈ ಎರಡೂ ಅವಧಿಯಲ್ಲೂ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ತಲ್ಲ, UPA ಸರ್ಕಾರ, ಅದಕ್ಕೂ ಕೂಡ ಆಂಧ್ರದಲ್ಲಿ ಕಾಂಗ್ರೆಸ್ನ ಸಾಧನೆ ದೊಡ್ಡದಾಗಿತ್ತು. ಅದಕ್ಕೆ ಯಾರ ಕಾರಣ ಕೇಳಿದ್ರೆ ಇದೇ YS ರಾಜಶೇಖರ್ ರೆಡ್ಡಿ, ಅಂತಹ ದೊಡ್ಡ ನಾಯಕ. ಆದರೆ ಇವರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗ್ತಾರೆ. ಅದಾದ ಬಳಿಕ ಅವರ ಧರ್ಮದ ಬಗ್ಗೆ ಬಹಳಷ್ಟು ಚರ್ಚೆ ಆಗುತ್ತೆ. ಯಾಕೆಂತಂದರೆ ಈ ರಾಜಶೇಖರ್ ರೆಡ್ಡಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ತಿರುಪತಿಯ ಆಡಳಿತ ಮಂಡಳಿಗೆ ಕ್ರಿಶ್ಚಿಯನ್ನರನ್ನು ತಂದು ನೇಮಿಸ್ತಾ ಇದ್ದಾರೆ, ದೇವಸ್ಥಾನಗಳ ಆಡಳಿತ ಮಂಡಳಿಗೆ ಕ್ರಿಶ್ಚಿಯನ್ನರು ನೇಮಕಗೊಳ್ತಾ ಇದ್ದಾರೆ, ಹೀಗೊಂದು ಆರೋಪ ಇದ್ದೇ ಇತ್ತು. ಅನಂತರ YS ರಾಜಶೇಖರ್ ರೆಡ್ಡಿಯವರ ಅಂತಿಮ ಸಂಸ್ಕಾರವನ್ನು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮಾಡಲಾಯಿತು. ಅದಾಗ್ತಿದ್ದ ಹಾಗೆ ಏನು ಚರ್ಚೆ ಆಯಿತು? YS ರಾಜಶೇಖರ್ ರೆಡ್ಡಿಯವರ ಇಡೀ ಕುಟುಂಬ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದೆ ಅಂತ. ಮಿತ್ರರೇ, ಆ ವಿಚಾರ ಹಾಗೆ ಇತ್ತು. ಆನಂತರ 2011 ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ನಿಂದ ಹೊರಗೆ ಬರ್ತಾರೆ, ತನ್ನದೇ ಆದಂತಹ YSR ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಆಗ ಅವರು ಕ್ರಿಶ್ಚಿಯನ್ ಆಗಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವಂತಹದ್ದು ಬಹಳ ಕಷ್ಟ ಇತ್ತು. ಯಾಕೆಂತಂದರೆ ಕ್ರಿಶ್ಚಿಯನ್ನರು ಆಂಧ್ರದಲ್ಲಿ ಅಲ್ಪಸಂಖ್ಯಾತರಾಗಿದ್ದರು, ಬಹುಸಂಖ್ಯಾತ ಹಿಂದೂಗಳು ಅವರನ್ನು ನಂಬುವಂತಹದ್ದು ಕಷ್ಟ ಇತ್ತು. ಯಾಕೆಂದರೆ ಅವ್ರ ತಂದೆ ಮೇಲೆ ಆರೋಪ ಇತ್ತಲ್ಲ, ಅವರು ಹಿಂದೂ ಧಾರ್ಮಿಕ ಸ್ಥಳಗಳಿಗೆ ಕ್ರಿಶ್ಚಿಯನ್ನರನ್ನು ನೇಮಕ ಮಾಡದಂತಹ ಆರೋಪ ಇತ್ತು. ಹೀಗಾಗಿ ಜಗನ್ಮೋಹನ್ ರೆಡ್ಡಿ ತನ್ನ ಧರ್ಮವನ್ನು ಸ್ವಲ್ಪ ಮರೆಮಾಚಿ ಬಿಟ್ಟಿದ್ರು, ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇರಲಿಲ್ಲ. ಇದರ ನಡುವೆ 2014 ಅವರು ವಿರೋಧ ಪಕ್ಷದ ಸ್ಥಾನಕ್ಕೆ ಬರ್ತಾರೆ. 2019 ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟ ಮಾಡ್ತಾರೆ, ಏನಾದರೂ ಮಾಡಿ ಅಧಿಕಾರವನ್ನು ಹಿಡಿಯಲೇಬೇಕು, YSR ಕಾಂಗ್ರೆಸ್ಗೆ ಅಧಿಕಾರ ಸಿಗಬೇಕು ಅಂತ ಅವರು ದೊಡ್ಡ ಜನಾಂದೋಲನವನ್ನೇ ಸೃಷ್ಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೊರೆ ಜಗನ್ಮೋಹನ್ ರೆಡ್ಡಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ರು? ನಾನು ಹಿಂದೂ ಅನ್ನುವ ರೀತಿಯಲ್ಲೇ ನಡೆದುಕೊಳ್ತಾ ಇದ್ರು. ಇದಕ್ಕೆ ಸರಿಯಾಗಿ ಅವರು ಗರ್ವ ವಾಪಸಿ ಆದಂತೆಯೂ ಕೂಡ ಕೆಲವೊಂದಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿದ್ರು. ಹೀಗೆ ಜಗನ್ಮೋಹನ್ ರೆಡ್ಡಿ ತನ್ನ ಧರ್ಮವನ್ನು ಮರೆಮಾಚಿದ್ರು, ಎಲ್ಲೂ ಕೂಡ ಅವರು ಹೇಳ್ಕೊಳ್ತಾ ಇರಲಿಲ್ಲ. ಆದರೆ ಮಿತ್ರರೇ, ಈಗ ಜಗನ್ಮೋಹನ್ ರೆಡ್ಡಿಯ ಜೀವನದಲ್ಲೇ ಅತ್ಯಂತ ಗಂಭೀರ ಆರೋಪ ಬಂದಿದೆ. ಅವರು ಈ ಹಿಂದೆ 2019 2024 ಅಧಿಕಾರವನ್ನು ನಡೆಸಿದ್ರಲ್ಲ, ಆ ಸಂದರ್ಭದಲ್ಲಿ ಆಂಧ್ರದಲ್ಲಿ ಕ್ರಿಶ್ಚಿಯನೀಕರಣ ಮಾಡಿದ್ದಾರೆ.
ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಘಾಸಿಗೊಳಿಸಿದ್ದಾರೆ. ಈ ಆರೋಪ ಬಲವಾಗಿ ಕೇಳಿಬರ್ತಾ ಇದೆ. ಮುಖ್ಯವಾಗಿ ತಿರುಪತಿ ಲಡ್ಡು ವಿಚಾರ. ತಿರುಪತಿಯ ಪುಣ್ಯ ಪ್ರಸಾದವಾದಂತಹ ಲಡ್ಡುವಿಗೆ ದನದ ಕೊಬ್ಬನ್ನು ಬಳಸಲಾಗಿದೆ, ಹಂದಿ ಕೊಬ್ಬನ್ನು ಬಳಸಲಾಗಿದೆ, ಕಡಿಮೆ ಬೆಲೆಗೆ ತುಪ್ಪ ತರುವ ನೆಪದಲ್ಲಿ ಈ ರೀತಿಯ ಅಪಚಾರವನ್ನು ಎಸಗಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಇದು ಆಂಧ್ರದಲ್ಲಿ ಯಾವ ಮಟ್ಟದ ರಾಜಕೀಯ ಆಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ಜಗನ್ಮೋಹನ್ ರೆಡ್ಡಿ ಏನು ಮಾಡಿದ್ರು? ಈ ಆರೋಪ ಏನಾದರೂ ಸಾಬೀತಾಗಿದ್ದೆ ಆದರೆ ತನ್ನ ರಾಜಕೀಯ ಜೀವನವೇ ಮುಗಿದೋಗುತ್ತೆ. ಯಾಕೆಂದರೆ ಆಂಧ್ರದಲ್ಲಿ ಹಿಂದೂಗಳು ಬಹುಸಂಖ್ಯಾತರು. ಅದು ಅಲ್ಲದೆ ಆಂಧ್ರದವರಿಗೆ ತಿರುಪತಿಯ ತಿಮ್ಮಪ್ಪನ ಮೇಲೆ ಅಪಾರವಾದಂತಹ ನಂಬಿಕೆ. ತಿಮ್ಮಪ್ಪನ ವಿಚಾರ ದೊಡ್ಡ ರಾಜಕೀಯ ವಿಚಾರ. ಈಗ ನಾನೇನಾದರೂ ಅಲ್ಲಿ ಕೊಬ್ಬನ್ನು ಬಳಸಿದ ನಿಜ ಅಥವಾ ನನ್ನ ಸರ್ಕಾರದ ಅವಧಿಯಲ್ಲಿ ಇದಾಗಿದೆ ಅಂತ ಏನಾದರೂ ಪ್ರೂವ್ ಆಗಿದ್ದೆ ಆದರೆ ನನ್ನ ರಾಜಕೀಯ ಜೀವನ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಇದನ್ನು ಏನಾದರೂ ಮಾಡಿ ಬೇರೆ ರೂಟಿಗೆ ತಿರುಗಿಸಬೇಕು ಅಂತ ಜಗನ್ಮೋಹನ್ ರೆಡ್ಡಿ ಒಂದು ತಂತ್ರ ಮಾಡ್ತಾರೆ. ಅದೇನು ಕೇಳಿದ್ರೆ, ಆಂಧ್ರದ CM ಆಗಿರುವಂತಹ ಚಂದ್ರಬಾಬು ನಾಯ್ಡು ತಿರುಪತಿಗೆ ಅಪಚಾರ ಮಾಡ್ತಾ ಇದ್ದಾರೆ, ಪುಣ್ಯಪ್ರಸಾದದ ಬಗ್ಗೆ ಕಳಂಕ ಹೊರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಹೀಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು, ನಾನು ಕೂಡ ತಿರುಪತಿಗೆ ಭೇಟಿ ಕೊಡ್ತೀನಿ, ಎಲ್ಲ ದೇವಸ್ಥಾನದಲ್ಲೂ ಕೂಡ ಅರ್ಚಕರು ಪೂಜೆಯನ್ನು ಮಾಡಿ ಅಂತೇಳಿ ಅವರೊಂದು ಕರೆ ಕೊಡ್ತಾರೆ. ತಿರುಪತಿಗೆ ಹೋಗ್ಬಿಟ್ಟು ಸ್ವಾಮಿಯ ಎದುರುಗಡೆ ಚಂದ್ರಬಾಬು ನಾಯ್ಡು ಮಾಡಿದಂತಹ ಅಪರಾಧಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತೀನಿ ಅಂತೇಳಿ ಜಗನ್ಮೋಹನ್ ರೆಡ್ಡಿ ಘೋಷಣೆ ಮಾಡ್ತಾರೆ. ಅದಾಗ್ತಿದ್ದ ಹಾಗೆ BJP ನಾಯಕಿ ಪುರಂದೇಶ್ವರಿ ಅವರು ಒಂದು ಘೋಷಣೆ ಮಾಡ್ತಾರೆ. ಒಂದು ವೇಳೆ ಜಗನ್ಮೋಹನ್ ರೆಡ್ಡಿ ತಿರುಪತಿಗೆ ಹೋಗ್ತಾರೆ ಅಂತಾದರೆ ಅವರ ಧರ್ಮವನ್ನು ಘೋಷಣೆ ಮಾಡಿಕೊಳ್ಬೇಕು, ಅವರು ಧರ್ಮವನ್ನು ಮರೆಮಾಚಿಟ್ಟು ತಿರುಪತಿಗೆ ಭೇಟಿ ಕೊಡುವಂತಿಲ್ಲ. ಹೀಗೆ ಜಗನ್ಮೋಹನ್ ರೆಡ್ಡಿಗೆ ಸವಾಲು ಹಾಕ್ತಾರೆ, ನಿಮ್ಮ ಧರ್ಮವನ್ನು ಘೋಷಣೆ ಮಾಡಿಕೊಳ್ಳಿ ಅಂತ. ಮಿತ್ರರೇ, ತಿರುಪತಿಯಲ್ಲಿ ಒಂದು ನಿಯಮ ಇದೆ, ಯಾರೇ ಹೋಗೋದಾದರೂ ಕೂಡ ಅಲ್ಲಿ ತನ್ನ ಧರ್ಮವನ್ನು ಘೋಷಣೆ ಮಾಡಿಕೊಳ್ಬೇಕು ಅನ್ನುವಂಥ ಮಾತಿದೆ. ಈ ಹಿಂದೆ ಅಬ್ದುಲ್ ಕಲಾಂ ಅವರು ಭೇಟಿ ಕೊಟ್ಟಿದ್ದರು, ಅವರು ಕೂಡ ತನ್ನ ಧರ್ಮವನ್ನು ಘೋಷಣೆ ಮಾಡಿದರು. ಸೋನಿಯಾ ಗಾಂಧಿ ಭೇಟಿ ಕೊಟ್ಟಿದ್ದರು, ಆದರೆ ಅವರು ಎಲ್ಲೂ ಕೂಡ ತನ್ನ ಧರ್ಮವನ್ನು ಘೋಷಣೆ ಮಾಡಿರಲಿಲ್ಲ. ಜಗನ್ಮೋಹನ್ ರೆಡ್ಡಿಯೂ ಕೂಡ CM ಆದಂತಹ ವೇಳೆ 5 ಬಾರಿ ತಿರುಪತಿಗೆ ಭೇಟಿ ಕೊಟ್ಟಿದ್ದಾರೆ, ಎಲ್ಲೂ ಕೂಡ ಧರ್ಮದ ವಿಚಾರವನ್ನು ಪ್ರಸ್ತಾಪ ಮಾಡಿರಲಿಲ್ಲ. ಅವರು ಹಿಂದೂ ಧರ್ಮದಂತೆ ನಡೆದುಕೊಳ್ತಾ ಇದ್ರು, ಎಲ್ಲರೂ ಅದನ್ನೇ ನಂಬಿದ್ರು. ಆದರೆ ಈಗ ವಿವಾದ ಇದ್ದಿದೆಯಲ್ಲ, ಹೀಗಾಗಿ ಪುರಂದೇಶ್ವರಿ ಅವರು ಕೇಳ್ಕೊಳ್ತಾರೆ, ನಿಮ್ಮ ಧರ್ಮವನ್ನು ನೀವು ಘೋಷಣೆ ಮಾಡಿಕೊಳ್ಬೇಕು, ಹಾಗೆ ಘೋಷಣೆ ಮಾಡಿಕೊಂಡ್ರೆ ನೀವು ತಿರುಪತಿಗೆ ಭೇಟಿ ಕೊಡಿ, ಇಲ್ಲದೇ ಇದ್ರೆ ಬೇಡ ಅಂಥೇಳಿ ಅವರೊಂದು ಸವಾಲು ಹಾಕ್ತಾರೆ. ಇದಾಗ್ತಿದ್ದ ಹಾಗೆ ಜಗನ್ಮೋಹನ್ ರೆಡ್ಡಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ? ನಾನು ಮಾನವೀಯ ಧರ್ಮವನ್ನು ಅನುಸರಿಸ್ತಾ ಇದ್ದೀನಿ, ನನ್ನ ಮನೆಯ 4 ಗೋಡೆಯ ನಡುವೆ ನಾನು ಬೈಬಲನ್ನೇ ಓದ್ತೀನಿ, ಆದರೆ ಹೊರಗಡೆ ಬಂದ ನಂತರ ಹಿಂದೂಗಳ ನಂಬಿಕೆಯ ಮೇಲೂ ಕೂಡ ನಾನು ಶ್ರದ್ಧೆಯನ್ನು ಹೊಂದಿದ್ದೀನಿ, ಮುಸ್ಲಿಂ ಧರ್ಮದ ಮೇಲೂ ಕೂಡ ಶ್ರದ್ಧೆಯನ್ನು ಹೊಂದಿದ್ದೀನಿ, ನಾನು ಸರ್ವ ಧರ್ಮವನ್ನು ಕೂಡ ಸಮಭಾವದಿಂದ ನೋಡ್ತೀನಿ. ಹೀಗಂತ ಜಗನ್ಮೋಹನ್ ರೆಡ್ಡಿ ಹೇಳಿಕೆ ಕೊಡ್ತಾರೆ. ಇಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ವ ಧರ್ಮವನ್ನು ಸಮಭಾವದಿಂದ ನೋಡ್ತಾರೆ ಬಿಡ್ತಾರೆ ಅದೆಲ್ಲ ನೆಕ್ಸ್ಟ್. ಆದರೆ ಅವರೇನು ಘೋಷಣೆ ಮಾಡಿದ್ರು? ನಾನು ಮನೆಯ 4 ಗೋಡೆಯ ನಡುವೆ ಬೈಬಲನ್ನೇ ಓದ್ತೀನಿ, ನಾನು ಈಗಲೂ ಕೂಡ ಕ್ರಿಶ್ಚಿಯನ್ ಅಂತ ಅವರು ಘೋಷಣೆ ಮಾಡಿದ್ರು. ಇದಾಗ್ತಿದ್ದ ಹಾಗೆ ಆಂಧ್ರದ ರಾಜಕಾರಣದ ದಿಕ್ಕೇ ಬದಲಾಗಿದೆ. ಯಾಕೆ ಗೊತ್ತಾ ಮಿತ್ರರೇ? ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿಯನ್ನು ಕ್ರಿಶ್ಚಿಯನ್ ಅಂತ ಸಾಬೀತು ಮಾಡೋದಕ್ಕೆ TDP, ಜನಸೇನಾ, BJP ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆದರೆ ಜಗನ್ಮೋಹನ್ ರೆಡ್ಡಿ ತುಂಬ ಬ್ಯಾಲೆನ್ಸ್ಡ್ ಆಗಿ ನಡೆದುಕೊಳ್ತಾ ಇದ್ರು. ಅದು ಹೇಗೆ ಅಂತ ಹೇಳ್ತೀನಿ. 2018-19 ಕೂಡ ಇದೇ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಜಗನ್ಮೋಹನ್ ರೆಡ್ಡಿ ಬಂದಿದ್ದೆ ಆದರೆ ಆಂಧ್ರ ಕ್ರಿಶ್ಚಿಯನೀಕರಣ ಆಗುತ್ತೆ, ಹೀಗಂತ TDP ಅವರು ಆರೋಪ ಮಾಡ್ತಾ ಇದ್ರು. ನಮ್ಮ ದೇವಾಲಯಗಳಿಗೆ ಮತ್ತೆ ಕ್ರಿಶ್ಚಿಯನರನ್ನು ತಂದು ನೇಮಕ ಮಾಡ್ತಾರೆ, ಈ ಹಿಂದೆ ಇವರು ಅಪ್ಪ ಮಾಡಿದ್ದಿದೆ ಕೆಲಸ ಅಂತೇಳಿ ಆರೋಪ ಮಾಡ್ತಾ ಇದ್ರು. ಆಗ ಜಗನ್ಮೋಹನ್ ರೆಡ್ಡಿ ಏನು ಮಾಡಿದ್ರು ಗೊತ್ತಾ? ಹಿಂದೂ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡಿದ್ರು, ಟೆಂಪಲ್ ರನ್ ಮಾಡಿಬಿಟ್ರು. ಜೊತೆಗೆ ಜಗನ್ಮೋಹನ್ ರೆಡ್ಡಿಗೆ ದೊಡ್ಡದಾಗಿ ಬೆಂಬಲ ಕೊಟ್ಟಿದ್ದು ಯಾರು ಕೇಳಿದ್ರೆ ಸ್ವಾಮಿ ಸ್ವರೂಪಾನಂದರು. ಆಂಧ್ರದಲ್ಲಿ ವಿಶಾಖಾ ಶ್ರೀ ಶಾರದಾ ಪೀಠ ಅಂತಿದೆ, ಇದು ಶಂಕರಾಚಾರ್ಯ ಪರಂಪರೆಯ ಒಂದು ಪೀಠ. ಇಲ್ಲಿಯ ಸ್ವಾಮೀಜಿಗಳು ಸ್ವಾಮಿ ಸ್ವರೂಪಾನಂದರು. ಈ ಮಠಕ್ಕೆ ಜಗನ್ಮೋಹನ್ ರೆಡ್ಡಿ ಆಗಾಗ ಭೇಟಿ ಕೊಡ್ತಾ ಇರ್ತಾರೆ. 2019 ವಿಧಾನಸಭಾ ಚುನಾವಣೆಗೂ ಮುನ್ನ ಈ ಸ್ವರೂಪಾನಂದರು ಏನ್ ಮಾಡ್ತಾರೆ, ಋಷಿಕೇಶಕ್ಕೆ ಹೋಗಿ ತನ್ನ ಚಾತುರ್ಮಾಸ ವ್ರತವನ್ನು ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ ಜಗನ್ಮೋಹನ್ ರೆಡ್ಡಿ ಕೂಡ ಋಷಿಕೇಶಕ್ಕೆ ಹೋಗ್ತಾರೆ, ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ, ಸ್ವರೂಪಾನಂದರ ಸಮ್ಮುಖದಲ್ಲಿ ಒಂದು ಹೋಮ ಹವನವನ್ನು ಕೂಡ ನಡೆಸ್ತಾರೆ. ಇದಾಗ್ತಿದ್ದ ಹಾಗೆ ಯಾವ ರೀತಿಯಲ್ಲಿ ಬಿಂಬಿಸಲಾಯಿತು? ಜಗನ್ಮೋಹನ್ ರೆಡ್ಡಿ ಅವರು ತನ್ನ ಧರ್ಮವನ್ನು ಬಿಟ್ಟು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ, ಗರ್ವಾಪಸಿ ಆಗಿದ್ದಾರೆ, ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಯಿತು. YSR ಕಾಂಗ್ರೆಸ್ ಪಕ್ಷದವರೇ ಇದನ್ನು ಹೆಚ್ಚು ಪ್ರಚಾರ ಮಾಡಿದ್ರು. ಎಲ್ಲರೂ ಏನ್ ನಂಬಿಕೊಂಡ್ರು? ಓ, ಜಗನ್ಮೋಹನ್ ರೆಡ್ಡಿ ವಾಪಸ್ ಹಿಂದೂ ಧರ್ಮಕ್ಕೆ ಬಂದಿದ್ದಾರೆ. ಅವರ ನಡವಳಿಕೆಗಳು ಹಾಗೆ ಆಗಿತ್ತು. ಅವರು ಆಂಧ್ರದಲ್ಲಿ ಗೋಪೂಜೆ ಮಾಡಿದ್ರು, ತಿರುಪತಿಗೆ ಭೇಟಿ ಕೊಟ್ಟರು, ತಿರುಪತಿಗೆ ಹೋಗುವಂತಹ ಸಂದರ್ಭದಲ್ಲಿ ತಿರುಪತಿ ನಾಮವನ್ನು ಹಾಕೊಳ್ತಾ ಇದ್ರು, ಅವರ ವೇಷಭೂಷಣಗಳು ಕೂಡ ಅದೇ ರೀತಿಯಾಗಿರ್ತಾ ಇತ್ತು. ಅವರೆಲ್ಲ ಹಾವಭಾವಗಳು ಕಂಪ್ಲೀಟ್ ಆಗಿ ಬದಲಾಗ್ಬಿಡ್ತು. ಜಗನ್ಮೋಹನ್ ರೆಡ್ಡಿ ವಾಪಸ್ ಹಿಂದೂ ಧರ್ಮಕ್ಕೆ ಬಂದಿದ್ದಾರೆ ಅಂತ ಎಲ್ಲರೂ ಕೂಡ ನಂಬಿಕೊಂಡಿದ್ರು. ಮಿತ್ರರೆ, ರಾಜಕೀಯಕ್ಕೆ ಇದು ಅನಿವಾರ್ಯವಾಗಿತ್ತು, ಹೀಗಾಗಿ ಜಗನ್ಮೋಹನ್ ರೆಡ್ಡಿ ಇದನ್ನು ಮಾಡಿದ್ರು. ಅದಾದ ಬಳಿಕವೂ ಕೂಡ, ಅವರು CM ಆಗ್ತಾರಲ್ಲ, ಅದಾದ ಬಳಿಕವೂ ಕೂಡ ಅವರು ಈ ಸ್ವಾಮಿ ಸ್ವರೂಪಾನಂದರ ದರ್ಶನವನ್ನು ಮಾಡ್ತಾ ಇದ್ರು, ಅವರಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ರು, ಅವರಿಗೆ Y-ಕೆಟಗರಿಯ ಭದ್ರತೆಯನ್ನು ಕೂಡ ಕೊಟ್ಟಿದ್ರು. ಈಗ ದೊಡ್ಡ ವಿವಾದ ಆಗಿದೆ, ಅದು ಬೇರೆ ಪ್ರಶ್ನೆ. ಅಂದ್ರೆ ಮಠದೊಂದಿಗೆ ನಿಕಟ ಸಂಪರ್ಕವನ್ನು
ಇಟ್ಕೊಂಡಿದ್ರು. ಯಾಕೆ ಅಂತಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಜಗನ್ಮೋಹನ್ ರೆಡ್ಡಿ 2019 ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿತ್ತು. ಆಗ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಜಗನ್ಮೋಹನ್ ರೆಡ್ಡಿ ಅವರ ತಾಯಿ ವಿಜಯಲಕ್ಷ್ಮಿ ಅವರು ತನ್ನ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ನಿಂತಿದ್ರು. ಇದು ಬಹಳಷ್ಟು ವೈರಲ್ ಆಗಿತ್ತು. ಜಗನ್ಮೋಹನ್ ರೆಡ್ಡಿ ಈಗಲೂ ಕೂಡ ಕ್ರಿಶ್ಚಿಯನ್ ಧರ್ಮದಲ್ಲೇ ಇದ್ದಾರೆ, ಅವರ ಮನೆಯಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನೇ ಅನುಸರಿಸ್ತಾ ಇದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಚಂದ್ರಬಾಬು ನಾಯ್ಡು ಕೂಡ ಈ ವಿಚಾರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ಕಾಲೆಳೆದಿದ್ರು. ಅದಾಗ್ತಿದ್ದ ಹಾಗೆ ಜಗನ್ಮೋಹನ್ ರೆಡ್ಡಿ ಏನು ಮಾಡ್ತಾರೆ, ಯೇಸುಕ್ರಿಸ್ತ ಹುಟ್ಟಿದಂತಹ ಬೆತ್ಲೆಹೆಮ್ಗೆ ಖಾಸಗಿ ಪ್ರವಾಸ ಮಾಡ್ತಾರೆ. ಇದೆಲ್ಲದೂ ಮತ್ತೆ ಅನುಮಾನಕ್ಕೆ ಕಾರಣ ಆಗಿತ್ತು. ಆದರೆ ಇವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇವರೀಗ ಸದ್ಯ ಹಿಂದೂ ಧರ್ಮದಲ್ಲಿದ್ದಾರೆ, ಯಾಕೆಂದರೆ ಸ್ವರೂಪಾನಂದರ ನೇತೃತ್ವದಲ್ಲಿ ಗರುವಾಪಸಿ ಆಗಿದ್ದಾರಲ್ಲ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದು, ಹೋಮ ಹವನದಲ್ಲಿ ಭಾಗಿಯಾಗಿದ್ದು, ಇದನ್ನೆಲ್ಲ ನೋಡಿ ಜನ ಅದನ್ನೇ ನಂಬಿಕೊಂಡಿದ್ರು. ಆದರೆ ಈಗ ಜಗನ್ಮೋಹನ್ ರೆಡ್ಡಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ನಾನು ಮನೆಯಲ್ಲಿ ಬೈಬಲ್ ಓದ್ತೀನಿ, ಅಂದರೆ ನಾನು ಕ್ರಿಶ್ಚಿಯನ್ ಧರ್ಮವನ್ನೇ ಫಾಲೋ ಮಾಡ್ತೀನಿ ಅಂತ. ಈ ಹಂತದಲ್ಲಿ ಆಂಧ್ರ ಪಾಲಿಟಿಕ್ಸನ್ನು ನೋಡೋದಾದರೆ TDP, BJP ಮತ್ತು ಜನಸೇನಾ ಮೇಲುಗೈ ಸಾಧಿಸಿದ್ದಾವೆ. ಯಾಕೆಂದರೆ ಜಗನ್ಮೋಹನ್ ರೆಡ್ಡಿ ಇದುವರೆಗೂ ಕೂಡ ತನ್ನ ಧರ್ಮದ ಬಗ್ಗೆ ಮುಕ್ತವಾಗಿ ಮಾತನಾಡಿಕೊಂಡಿರಲಿಲ್ಲ. ಈಗ ಜಗನ್ಮೋಹನ್ ರೆಡ್ಡಿ ತಾನು ಕ್ರಿಶ್ಚಿಯನ್ ಅಂತ ಘೋಷಿಸಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅವರು ಅದನ್ನು ಹೇಳಿದ್ದಾರೆ ಕೂಡ. ಏನಾಗುತ್ತೆ ಈ ವಿಚಾರ, ಜಗನ್ಮೋಹನ್ ರೆಡ್ಡಿಗೆ ಏನಾದರೂ ಹಿನ್ನಡೆ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಹೌದು. ಮಿತ್ರರೇ, ಆಂಧ್ರದಲ್ಲಿ ಈಗಲೂ ಕೂಡ ಕ್ರಿಶ್ಚಿಯನ್ನರು ಮೈನಾರಿಟಿ. ಅಲ್ಲಿ ಕನ್ವರ್ಷನ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಿಷನರಿಗಳು ದೊಡ್ಡ ಪ್ರಮಾಣದಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಗ್ರಾಮಗಳನ್ನೇ ಕನ್ವರ್ಟ್ ಮಾಡಿದ್ದಾರೆ. ಅಲ್ಲಿ ಕ್ರಿಶ್ಚಿಯಾನಿಟಿಗೆ ವಿಪರೀತವಾದಂತಹ ಮನ್ನಣೆ ಸಿಗ್ತಾ ಇದೆ. ಜಗನ್ಮೋಹನ್ ರೆಡ್ಡಿ ಕಾಲದಲ್ಲಿ ಈ ಮಿಷನರಿಗಳಿಗೆ ಮುಕ್ತವಾದಂತಹ ಸ್ವತಂತ್ರವನ್ನು ಕೊಡಲಾಗಿತ್ತು. ಈ ಎಲ್ಲ ಆರೋಪಗಳಿದ್ದಾವೆ. ಈಗ ಜಗನ್ಮೋಹನ್ ರೆಡ್ಡಿ ಸ್ವತಃ ತನ್ನ ಧರ್ಮವನ್ನು ಘೋಷಣೆ ಮಾಡಿಕೊಂಡಿದ್ದರಿಂದ ಈ ಎಲ್ಲ ಆರೋಪಗಳಿಗೆ ಹೆಚ್ಚು ಶಕ್ತಿ ಬರುತ್ತೆ. ಹೀಗಾಗಿ ಮುಂಬರುವಂತಹ ರಾಜಕಾರಣ ಜಗನ್ಮೋಹನ್ ರೆಡ್ಡಿಗೆ ಅಷ್ಟು ಸುಲಭ ಆಗಿರೋದಿಲ್ಲ. ಒಂದು ಕಡೆ ತಿರುಪತಿ ಲಡ್ಡು ವಿವಾದ, ಜಗನ್ಮೋಹನ್ ರೆಡ್ಡಿ ಕ್ರಿಶ್ಚಿಯನ್ ಆದ ಕಾರಣದಿಂದಾಗಿಯೇ ಈ ರೀತಿಯಾಗಿ ಅಪಚಾರ ಮಾಡಿದ್ದಾರೆ, ಹಿಂದೂಗಳ ನಂಬಿಕೆಯ ಮೇಲೆ ಗದಾ ಪ್ರಹಾರ ಮಾಡಿದರೆ, ಈ ಆರೋಪ ಸಾಬೀತಾದಂತಾಗತ್ತೆ, ಅವರಿಗೆ ಅದು ಕೂಡ ಹಿನ್ನಡೆ. ಇನ್ನೊಂದು ಕಡೆ ತನ್ನ ಧರ್ಮದ ಬಗ್ಗೆಯೂ ಕೂಡ ಅವರು ರಿವೀಲ್ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ಜಗನ್ಮೋಹನ್ ರೆಡ್ಡಿಗೆ ಇನ್ನಷ್ಟು ಸಂಕಷ್ಟ ಎದುರಾಗಬಹುದು. ಮಿತ್ರರೇ, ನನಗನ್ಸುತ್ತೆ ನೀವು ಯಾವುದಾದ್ರೂ ಧರ್ಮವನ್ನು ಫಾಲೋ ಮಾಡಿ, ಆದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಯಾಕೆ ಅಂಜಿಕೆ? ನೀವ್ಯಾಕೆ ಜಾತ್ಯತೀತ ಸೋಗಲಾಡಿತನವನ್ನು ಪ್ರದರ್ಶನ ಮಾಡಿ ಅನ್ಯಾಯ ಮಾಡ್ತೀರಿ? ಈಗ ರಾಜಶೇಖರ ರೆಡ್ಡಿ ಅವರ ಕುಟುಂಬವನ್ನು ನೋಡಿ, ಅವ್ರು ಯಾವಾಗ ಮತಾಂತರ ಆದರು? ಅವರ ತಂದೆ ಅಂದರೆ ರಾಜಶೇಖರ ರೆಡ್ಡಿ ಅವರ ತಂದೆ ರಾಜಾ ರೆಡ್ಡಿ ಅವರ ಕಾಲದಲ್ಲೇ ಮತಾಂತರ ಆದಂತಹ ಆರೋಪ ಇದೆ. ಆದರೆ ಅವರ ಇಡೀ ಫ್ಯಾಮಿಲಿ ಟ್ರೀಯ ಹೆಸರುಗಳನ್ನು ತೆಗೆದು ನೋಡಿ, ಎಲ್ಲರದ್ದೂ ಕೂಡ ಹಿಂದೂ ಹೆಸರುಗಳೇ, ಜೊತೆಗೆ ರೆಡ್ಡಿ ಸರ್ನೇಮ್ ಕೂಡ. ಉದಾಹರಣೆಗೆ YS ರಾಜಾರೆಡ್ಡಿ, ರಾಜಶೇಖರ ರೆಡ್ಡಿ ಅವರ ತಂದೆ, ರಾಜಾರೆಡ್ಡಿ ಅವರ ಸೋದರ ವಿವೇಕಾನಂದ ರೆಡ್ಡಿ, ಅನಂತರ ರಾಜಶೇಖರ ರೆಡ್ಡಿ, ರಾಜಶೇಖರ ರೆಡ್ಡಿ ಅವರ ಪತ್ನಿ ವಿಜಯಲಕ್ಷ್ಮಿ, ಹಾಗೆ ಅವರ ಪುತ್ರ ಜಗನ್ಮೋಹನ್ ರೆಡ್ಡಿ, ಜಗನ್ಮೋಹನ್ ರೆಡ್ಡಿ ಪತ್ನಿ ಭಾರತಿ ರೆಡ್ಡಿ, ಇವರ ಹೆಸರುಗಳಲ್ಲಿ ಹಿಂದೂ ಧರ್ಮ ಇದೆ. ಜೊತೆಗೆ ಇವರು ಸಂಬಂಧ ಬೆಳೆಸುವಂತಹದ್ದು ಕೂಡ ಹಿಂದೂಗಳನ್ನೇ, ಆದರೆ ಇವರು ಗೌಪ್ಯವಾಗಿ ಅನುಸರಿಸುವಂತಹದ್ದು ಕ್ರಿಶ್ಚಿಯನ್ ಧರ್ಮವನ್ನ. ಇದು ಸಮಾಜಕ್ಕೊಂದು ರೀತಿಯಲ್ಲಿ ನೆಗೆಟಿವ್ ಸಂದೇಶವನ್ನು ಕೊಡುತ್ತೆ. ಹೀಗಾಗಿ ಆಂಧ್ರದಲ್ಲಿ ಈ ವಿಚಾರ ಈಗ ದೊಡ್ಡ ಮಟ್ಟದ ರಾಜಕೀಯ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ನಿಮಗೇನನ್ಸುತ್ತೆ, ಜಗನ್ಮೋಹನ್ ರೆಡ್ಡಿ ತನ್ನ ಧರ್ಮವನ್ನು ಇಷ್ಟು ದಿನ ಗೌಪ್ಯವಾಗಿಟ್ಟು ಜನರಿಗೆ ಮೋಸ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.